ನಮಸ್ತೆ. ಬಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ನಾಡಿ ಮಿಡಿತದ ದಾರಿ ಡಾಕ್ಟರ್ ಶಿವಾನಂದ ಕುಬ್ಸದ ವೈದ್ಯ ಲೋಕದ ಅನುಭವ ಕಥೆಗಳು. ಕಥೆಯ ಹೆಸರು ಮಡದಿ ಎಂಬ ಮಹಾಗುರು. ಮಡದಿ ಎಂಬ ಮಹಾಗುರು ಅವರು ಮತ್ತೆ ಬಂದಿದ್ದರು, ಬಹುಶಃ ಐದನೇ ಬಾರಿ. ಮತ್ತದೇ ಅವಸ್ಥೆ, ಮುಖದಲ್ಲಿ ಅದೇ ನೋವು. ಅವನು ಹೊಟ್ಟೆ ನೋವಿನಿಂದ ಒದ್ದಾಡುತ್ತಿದ್ದರೆ ಇವಳು ಅವನ ನೋವನ್ನು ನೋಡಲಾರದೆ ವ್ಯಥೆ ಪಡುತ್ತಿದ್ದಳು. ಹೊಟ್ಟೆ ನೋವು ತಾನಾಗಿ ಬಂದದ್ದಲ್ಲ, ಅವನ ವ್ಯಸನದಿಂದಾಗಿ ಬಂದದ್ದು. ಹೌದು, ಅವನು ಮದ್ಯವ್ಯಸನಿ. ಆಸ್ಪತ್ರೆಗೆ ಬಂದಾಗಲೊಮ್ಮೆ ಅತೀವ ನೋವಿನಿಂದಲೇ ಒಳ ರೋಗಿ ಆಗುತ್ತಿದ್ದ. ವೈದ್ಯಕೀಯ ಆರೈಕೆಯಿಂದಾಗಿ ನಾಲ್ಕೈದು ದಿನಗಳಲ್ಲಿ ಮತ್ತೆ ಗೆಲುವಾಗುತ್ತಿದ್ದ. ಅವನ ಹೆಂಡತಿ ಮಾತ್ರ ಪ್ರತಿ ಬಾರಿಯೂ ಇವನ ಕಷ್ಟ ನೋಡದೆ ಸಂಕಟ ಪಡುತ್ತಿದ್ದಳು. ಆದರೆ ಎಂದು ಗೊಣಗಿದವಳಲ್ಲ. ಅವನ ಆರೈಕೆಯಲ್ಲಿ, ಔಷಧೋಪಚಾರದಲ್ಲಿ ಕಡಿಮೆ ಮಾಡಿ. ಅವನು ಎಲ್ಲಾ ಮದ್ಯಸನಿಗಳಂತೆ ಹೊಟ್ಟೆ ನೋವು ಬಂದಾಗಲೆಲ್ಲ ಮದ್ಯಪಾನ ಬಿಡುವ ಪ್ರತಿಜ್ಞೆ ಮಾಡಿಯೇ ಮನೆಗೆ ಹೋಗುತ್ತಿತ್ತು. ಆದರೆ ಅದು ಆಸ್ಪತ್ರೆ ವೈರಾಗ್ಯ ಮಾತ್ರ. ಮತ್ತೆ ತಿಂಗಳಿಗೂ ಎರಡು ತಿಂಗಳಿಗೂ ನಾನು ಬಹಳಷ್ಟು ಮದ್ಯವ್ಯಸನಿಗಳನ್ನ ನೋಡಿದ್ದೇನೆ. ಅವರ ಜೊತೆ ಬಂದ ಮನೆ ಬಂದಿಯನ್ನು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು, ಅವರ ಬಗ್ಗೆ ಬೇಸರ ವ್ಯಕ್ತಪಡಿಸುವುದು ಸಾಮಾನ್ಯ. ಇಡೀ ಸಂಸಾರಕ್ಕೆ ಅವರು ಬೇಡದವರಾಗಿರುತ್ತಾರೆ. ಆದರೆ ಇವರಲ್ಲಿ ನಾನು ಬೇರೆಯದೇ ಒಂದು ರೀತಿಯ ಸಂಬಂಧ ಗಮನಿಸಿದ್ದೆ. ಅವಳೆಂದು ಇವನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವಳಲ್ಲ, ಸಿಟ್ಟಿಗೆದ್ದವಳಲ್ಲ. ಅವರ ನೋಟಕ್ಕೆ ಅವರದು ಅನುರೂಪ ಜೋಡಿ. ಮದುವೆಯಾಗಿ ನಾಲ್ಕೈದು ವರ್ಷವಾಗಿತ್ತೇನೋ, ಮದುವೆಗಿಂತ ಮೊದಲೇ ಆತ ಮದ್ಯ ಸೇವಿಸುತ್ತಿದ್ದನಂತೆ. ಎಲ್ಲರಂತೆ ಅವನು ಗೆಳೆಯರ ಒತ್ತಾಯಕ್ಕೆ ಮತ್ತು ಕುತೂಹಲಕ್ಕೆ ರುಚಿ ನೋಡಿದವ. ಬೆಲಿ ಮದ್ಯದ ಮಹಾಗುಣವೆಂದರೆ ಒಮ್ಮೆ ರುಚಿ ನೋಡಿದವರನ್ನು ಅವರಿಗೆ ಅರಿವಿಲ್ಲದಂತೆ ತನ್ನ ಬಂಧದೊಳಗೆ ಹಿಡಿದಿಟ್ಟುಕೊಂಡು ಬಿಡುತ್ತದೆ. ಅದು ಅವರಿಗೆ ಅರಿವಾಗುವುದರೊಳಗೆ ಅಮಲಿನ ಪರಿಧಿಯೊಳಗೆ ಸುತ್ತ ತೊಡಗುತ್ತಿರುತ್ತಾರೆ. ಇವನಿಗೂ ಆಗಿದ್ದು ಅದೇ. ಆದರೆ ಇವಳಿಗದು ಮದುವೆಗಿಂತ ಮೊದಲು ಗೊತ್ತಿರಲಿಲ್ಲ. ಲೋಕರೂಢಿಯಂತೆ ಇವರದು ಸಾವಿರ ಸುಳ್ಳು ಹೇಳಿ ನಿಶ್ಚಯಿಸಿದ ಮದುವೆ. ಎಲ್ಲ ಅವರ ಮಹಾಶಯರಂತೆ ಅವನು ಸರ್ವಗುಣ ಸಂಪನ್ನ ಸಾಧು ಪ್ರಾಣಿ ಎಂದೇ ವರ್ಣಿಸಲ್ಪಟ್ಟವ. ಮದುವೆಯಾದ ಹೊಸದರಲ್ಲಿ ಹೆಂಡತಿಯೇ ಒಂದು ಆಕರ್ಷಣೆಯಾದಾಗ ಒಂದಷ್ಟು ದಿನ ಮದ್ಯವನ್ನೇನೋ ತ್ಯಜಿಸಿದ್ದ. ಆಮೇಲೆ ಶುರುವಾದ ಇವನ ಮದ್ಯ ಯಾತ್ರೆ ಅವ್ಯಾಹತ. ಮೊದಮೊದಲು ವಾರಕ್ಕೊಮ್ಮೆ, ನಾಲ್ಕು ದಿನಕ್ಕೊಮ್ಮೆ ಕುಡಿಯುವ ಈಗ ನಿತ್ಯಾರಾಧಕ. ಹೆಚ್ಚು ಕುಡಿದಾಗಲೊಮ್ಮೆ ಹೊಟ್ಟೆ ನೋವಿನಿಂದ ನರಳುತ್ತಾ ಆಸ್ಪತ್ರೆಗೆ ಮತ್ತದೇ ಪುನರ. ಅತ್ತ ಮದ್ಯ ಕೊಳ್ಳಲು ದುಡ್ಡು, ಇತ್ತ ಆಸ್ಪತ್ರೆಗೆ ದುಡ್ಡು. ಪೂರ್ಣ ವ್ಯಸನಿಯಾಗಿದ್ದ ಆತನ ಆದಾಯವೂ ಕಡಿಮೆ. ಇವನ ಖರ್ಚು ಮನೆಯ ಖರ್ಚು ಎರಡನ್ನು ನಿಭಾಯಿಸುತ್ತಿದ್ದುದು ಅವನ ಹೆಂಡತಿ. ಅವಳಿಗೊಂದು ಹೊಲಿಗೆ ಯಂತ್ರ ಇಟ್ಟುಕೊಂಡು ಹಗಲಿರುಳು ದುಡಿಯುತ್ತಾ ಎಲ್ಲವನ್ನು ಕೂಗಿಸುತ್ತಿದ್ದಳು. ಕುಡಿದು ಬಂದರೂ ಶಾಂತವಾಗಿ ಅವನಿಗೆ ಉಣಬಡಿಸುತ್ತಿದ್ದಳು. ಓ ಜೇಷು ಮಾತ, ಕಷ್ಟವೆಂದರೆ ಖರ್ಚು ವೆಚ್ಚವನ್ನು ಹೇಗೋ ನಿಭಾಯಿಸಬಹುದು. ಆದರೆ ಮನಃಶಾಂತಿ. ನಾಲ್ಕು ವರ್ಷವಾದರೂ ಮಕ್ಕಳಾಗಿರಲಿಲ್ಲ. ಅಷ್ಟು ಸಾಲದೆಂಬಂತೆ ಕುಡುಕನ ಹೆಂಡತಿ ಎಂಬ ಬಿರುದು ಬೇರೆ. ಮದ್ಯವ್ಯಸನದಿಂದ ಮುಳುಗಿದ ಸಂಸಾರಗಳೆಷ್ಟೋ, ಒಡೆದ ಮನಸ್ಸುಗಳೆಷ್ಟೋ, ಬೀದಿ ಪಾಲಾದ ಕುಟುಂಬಗಳೆಷ್ಟೋ. ಆದರೂ ಅದರಷ್ಟು ವ್ಯಾಪಕವಾಗಿ ಆರೋಗ್ಯ ಹಾನಿ ಆಸ್ತಿ ಹಾನಿ ಮಾಡಿದ ಇನ್ನೊಂದಿಲ್ಲ. ವಿಚಿತ್ರವೆಂದರೆ ಶ್ರೀಮಂತರು ಸಮಾಜದ ಉಚ್ಚ ಸ್ತರದಲ್ಲಿರುವವರು ಕುಡಿದರೂ ಕೂಡ ಒಳ್ಳೆಯ ಪೌಷ್ಟಿಕ ಆಹಾರ ಸೇವಿಸುತ್ತಾ ಚಟವನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡು ಸಮಾಜದಲ್ಲಿ ಒಳ್ಳೆಯ ಪೋಸ್ ಕೊಡುತ್ತಾ ಆರಾಮವಾಗಿರುತ್ತಾರೆ. ಮೇಲಂತಸ್ತಿನ ಇಂಥ ಬಲು ಜನರಿಗೆ ದುಃಖ ಮತ್ತು ಸುಖ ಎರಡು ಕೊನೆಗೊಳ್ಳುವುದು ರಾತ್ರಿಯ ಸಮಾರಾಧನೆಯಿಂದಲೇ. ಕುಡಿತವಿಲ್ಲದ ಪಾರ್ಟಿಗಳಿಗೆ ಬೆಲೆಯೇ ಇಲ್ಲ. ಕುಡಿಯಲೊಂದು ನೆಪ ಬೇಕು ಅಷ್ಟೇ. ಅವರಿಗೆ ಸೋಷಲೈಸೇಷನ್ ಎಂಬ ಅಧಿಕೃತ ಮುದ್ರೆಯ ಅಡಿಯಲ್ಲಿ ಮದ್ಯ ಸೇವನೆ ಅವಶ್ಯಕವಾಗಿರುತ್ತದೆ. ಅದು ಅನೇಕ ಸ್ನೇಹಗಳಿಗೆ ಮತ್ತು ಕಾರ್ಯ ಸಾಧನೆಗೆ ರಹದಾರಿ ಕೂಡ ಆಗಿಬಿಟ್ಟಿದೆ. ಅದಕ್ಕೆ ಉನ್ನತ ಮಟ್ಟದ ಪಾರ್ಟಿಗಳಲ್ಲಿ ಮದ್ಯ ಸೇವಿಸಿದವರನ್ನು ವಿಚಿತ್ರ ಪ್ರಾಣಿಯಂತೆ ನಿಕೃಷ್ಟವಾಗಿ ನೋಡಲಾಗುತ್ತದೆ. ಮತ್ತೆ ಅನೇಕ ಪಾರ್ಟಿಗಳಲ್ಲಿ ನಾನು ಅದನ್ನು ಸ್ವತಃ ಅನುಭವಿಸಿದ್ದೇನೆ. ಮದ್ಯ ಸೇವಿಸುವವರಿಗೆ ಕ್ರಿಸ್ಟಲ್ ಕ್ಲಿಯರ್ ಗ್ಲಾಸ್ಗಳಲ್ಲಿ ಚಿನ್ನವರ್ಣದ ದ್ರವ ಬಗ್ಗಿಸಿಕೊಡುವ ವೇಟರ್ಗಳ ಮುಖದ ಮೇಲೊಂದು ಮಿಂಚು ಕಂಡಿದ್ದೇನೆ. ಅವರು ಭಕ್ತಿಯಿಂದ ತಂದಿಡುವ ಐಸ್ ಕ್ಯೂಬ್ಗಳು, ಮುತುವರ್ಜಿಯಿಂದ ಓಪನ್ ಮಾಡಿಕೊಡುವ ಸೋಡಾ ಬಾಟ್ಲುಗಳು ಬೇರೆಯದೇ ಒಂದು ಲೋಕವನ್ನು ಸೃಷ್ಟಿಸಿ ಬಿಡುತ್ತವೆ. ಅದಕ್ಕೆ ಮರುಳಾದವರೆಷ್ಟು. ಅದೇ ಕುಡಿಯಲಾರದ ನಮ್ಮಂಥವರಿಗೆ ಸಾಫ್ಟ್ ಡ್ರಿಂಕ್ಸ್ ಕೊಡುವಾಗ ಡಿಸ್ಪೋಸಿಬಲ್ ಗ್ಲಾಸುಗಳನ್ನು ಇತ್ತ ಸರಿಸಿ ಅತ್ತ ಮುಖ ತಿರುವಿ ಬಿಡುತ್ತಾರೆ, ನಮ್ಮನ್ನು ಡಿಸ್ಪೋಸಿಬಲ್ ವರ್ಗಕ್ಕೆ ಸೇರಿಸಿ. ಹೀಗಾಗಿ ಶ್ರೀಮಂತರ ಸ್ನೇಹವರ್ಧನೆಗೆ ತನ್ಮೂಲಕ ಅಂತಸ್ತು, ಆಸ್ತಿವರ್ಧನೆಗೆ ಮಧ್ಯಮಾರ್ಗ ಅವಶ್ಯಕವಾಗುತ್ತದೆ. ಆದರೆ ಬಡವರಿಗೆ, ತಮ್ಮ ಜೀವಿಗಳಿಗೆ ಅಂಟಿದ ಈ ಆರೋಗ್ಯವನ್ನು ಆಸ್ತಿಯನ್ನು ಕೂಡಿ ಮುಗಿಸಿ ಬಿಡುತ್ತದೆ. ಕುಡಿಯುವುದು ಒಂದು ಗೀಳಾದರಂತೂ ಮುಗಿದೇ ಹೋಯಿತು. ದಿನವೆಲ್ಲ ಕುಡಿದು ಮನೆಯ ಹೊರಗೆ ಒಳಗೆ ರಂಪಾಟ ಮಾಡುತ್ತಾ ಸಮಾಜಕ್ಕೆ ಹೊರೆಯಾಗಿ ಬಿಡುತ್ತಾರೆ. ಮದ್ಯಪಾನದಿಂದ ಶಾರೀರಿಕ ಸಮಸ್ಯೆಗಳು ಹಲವಾರು. ಪ್ರಾರಂಭದಲ್ಲಿ ಅದು ಮನಸ್ಸಿಗೆ ಹಿತ ನೀಡಿದರೂ ಕಾಲಾಂತರದಲ್ಲಿ ಶರೀರದ ಅನೇಕ ಅಂಗಾಂಗಗಳನ್ನು ನಿರ್ನಾಮ ಮಾಡುತ್ತದೆ.
ಮದ್ಯಪಾನದಿಂದ ಮೆದುಳಿನಲ್ಲಿ ಡೋಪಮಿನ್ ಎಂಬ ಉತ್ತೇಜಕ ಅಂತಃಸ್ರಾವ ಬಿಡುಗಡೆಯಾಗುವುದರಿಂದ ಹಾಯಾದ ಅನುಭವ ನೀಡುತ್ತದೆ. ಹೀಗಾಗಿ ಇನ್ನಷ್ಟು ಕುಡಿಯಲು ಪ್ರಚೋದನೆ ನೀಡುತ್ತದೆ. ಅನಿಯಂತ್ರಿತ ಕುಡಿತ ದೈಹಿಕ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಮದ್ಯ ಸೇವಿಸಿದ ಕೆಲ ಕ್ಷಣಗಳಲ್ಲಿ ಅದು ರಕ್ತದೊಡನೆ ಸೇರ್ಪಡೆಗೊಳ್ಳುತ್ತದೆ. ಜಠರದಲ್ಲಿಯೇ ಅದರ 30% ಹೆಚ್ಚು ಪ್ರಮಾಣ ತೀರಲ್ಪಡುತ್ತದೆ. ಅಲ್ಲಿಂದ ಸೀದ ಯಕೃತ್ತಿ ತನ್ನ ಉಳಿದೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಮದ್ಯವನ್ನು ಉತ್ಕರ್ಷಣಗೊಳಿಸುವುದರಲ್ಲೇ ಯಕೃತ್ತಿನ ಜೀವಕೋಶಗಳು ತೊಡಗಿಕೊಳ್ಳುತ್ತವೆ. ಯಾಕಂದರೆ ಜೈವಿಕ ಭಾಷೆಯಲ್ಲಿ ಮದ್ಯ ಒಂದು ವಿಷಕಾರಿ ಅಂಶ. ಆದಷ್ಟು ಬೇಗ ಅದನ್ನು ಚಯಾಪಚಯಿಸಿ ಅದನ್ನು ನೀರು ಹಾಗೂ ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತಿಸಿ ನಿರಾಳವಾಗುವ ಕಾರ್ಯ ಅದರದು. ಶರ್ಕರೆ, ಪಿಷ್ಟ, ಮೇಧಸ್ಸು ಹಾಗೂ ಪ್ರೋಟೀನ್ಗಳನ್ನು ಪರಿವರ್ತಿಸಿ ಯಕೃತ್ತಿನಲ್ಲಿ ಹಾಗೂ ಬೇರೆ ಅಂಗಗಳಲ್ಲಿ ಶೇಖರಿಸಲು ಸಾಧ್ಯವಿದೆ. ಆದರೆ ಮದ್ಯ ಹಾಗಲ್ಲ. ಅದನ್ನು ಯಾವ ರೀತಿಯಿಂದಲೂ ಪರಿವರ್ತಿಸಿ ಶೇಖರಿಸಲು ಸಾಧ್ಯವೇ ಇಲ್ಲ. ಹೀಗಾಗಿ ಬಂದದ್ದನ್ನೆಲ್ಲ ಶುದ್ಧಿಗೊಳಿಸಲೇಬೇಕು, ಅದು ತುರ್ತಾಗಿ. ಮದ್ಯದ ಅಂಶ ಹೆಚ್ಚಿದ್ದಾಗ ಅಸಿಟಾಲ್ಡಿಹೈಡ್ ಎಂಬ ಹಾನಿಕಾರಕ ರಾಸಾಯನಿಕ ಬಿಡುಗಡೆಯಾಗುತ್ತದೆ. ಅದು ಅನೇಕ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಮದ್ಯವ್ಯಸನಿಗಳಲ್ಲಿ ಬಿಡುವಿಲ್ಲದೆ ಮದ್ಯ ರಕ್ತ ಸೇರುವುದರಿಂದ ಯಕೃತ್ತಿದೇ ಕೆಲಸದಲ್ಲಿ ನಿರತವಾಗುವುದು ಅನಿವಾರ್ಯವಾಗುತ್ತದೆ. ಹೀಗಾಗಿ ತನ್ನೊಳಗೆ ಶೇಖರವಾಗುತ್ತಿರುವ ಮೇಧಸ್ಸು ಕೂಡ ಚಯಾಪಚಯಿಸಲು ಸಾಧ್ಯವಾಗದೆ ಫ್ಯಾಟಿ ಲಿವರ್ ಎಂಬ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಈ ಹಂತದಲ್ಲಿ ವ್ಯಕ್ತಿ ಕುಡಿಯುವುದನ್ನು ಬಿಟ್ಟರೆ 6 ವಾರಗಳಲ್ಲಿ ಯಕೃತ್ ಪುನರಾರೋಗ್ಯ ಹೊಂದುತ್ತದೆ. ಇಲ್ಲವಾದರೆ ಸಿರೋಸಿಸ್ ಎಂಬ ಮರಳಿ ಬಾರದ ಹಂತವನ್ನು ತಲುಪುತ್ತದೆ. ಆಗ ಮದ್ಯವರ್ಜನೆ ಮಾಡಿದರೂ ಮೊದಲಿನ ಆರೋಗ್ಯ ಸಾಧ್ಯವಾಗದು. ಉಪಯೋಗ, ದುರುಪಯೋಗ, ಸಮಸ್ಯಾತ್ಮಕ ಉಪಯೋಗ, ಹಾನಿಕಾರಕ ಉಪಯೋಗ, ದುರ್ವ್ಯಸನ ಅಥವಾ ಗೀಳು, ಇವು ಮದ್ಯಪಾನದ ಹಂತಗಳು. ಎಲ್ಲ ಹಂತಗಳಲ್ಲೂ ಮದ್ಯ ಒಂದಿಷ್ಟಾದರೂ ಮಾಡಿಯೇ ತೀರುತ್ತದೆ. ಮಾನಸಿಕ, ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳಲ್ಲದೆ ಜಠರದ ಹುಣ್ಣು, ರಕ್ತವಾಂತಿ, ಜೀರ್ಣಾಂಗ ವ್ಯೂಹದ ಕ್ಯಾನ್ಸರ್ಗಳು, ಮೇಧೋಜೀರಕದ ಉರಿಯೂತ, ಹೃದಯದ ಕಾಯಿಲೆಗಳು, ನರಮಂಡಲಕ್ಕೆ ಹಾನಿ ಇತ್ಯಾದಿ ಮದ್ಯಪಾನದಿಂದ ಉಂಟಾಗುವ ದುಷ್ಪರಿಣಾಮಗಳು. ಮದ್ಯಪಾನೀಯ ದಾಂಪತ್ಯವಂತೂ ನರಕ ಸದೃಶ, ಹೊಂದಾಣಿಕೆ ಇಲ್ಲದ ಬದುಕು, ಲೈಂಗಿಕ ದುರ್ಬಲತೆ ಸರ್ವಸಾಮಾನ್ಯ. ಮ್ಯಾಕ್ಬೆತ್ ನಾಟಕದಲ್ಲಿ ಶೇಕ್ಸ್ಪಿಯರ್ ಹೇಳುವ ಹಾಗೆ, ಇಟ್ ಪ್ರೊವೋಕ್ಸ್ ದ ಡಿಸೈರ್ ಬಟ್ ಟೇಕ್ಸ್ ಅವೇ ದ ಪರ್ಫಾರ್ಮೆನ್ಸ್. ಇವುಗಳಲ್ಲದೆ ಖಿನ್ನತೆ, ಆತ್ಮಹತ್ಯೆಗಳು, ರಸ್ತೆ ಅಪಘಾತಗಳು, ಅಪರಾಧಗಳು ಮದ್ಯಪಾನದಿಂದ ಉದ್ಭವಿಸುವ ಅಡ್ಡ ಪರಿಣಾಮಗಳು. ಈ ಬಾರಿ ಆತ ಗಂಭೀರ ಸ್ಥಿತಿಯಲ್ಲಿದ್ದ. ಆತನ ಮದ್ಯಪಾನದಿಂದ ಆಗುವ ಮೇಧೋಜನಕ ಗ್ರಂಥಿಯ ಉರಿಯೂತ, ಆಲ್ಕೋಹಾಲಿಕ್ ಎಕ್ಯೂಟ್ ಪ್ಯಾಂಕ್ರಟೈಟ್, ಅದು ಮಾರಣಾಂತಿಕವಾಗಬಹುದಾದ ರೋಗ. ಮೇಧೋಜನಕ ಗ್ರಂಥಿಯಲ್ಲಿ ಪಚನ ಕ್ರಿಯೆಗೆ ಅವಶ್ಯವಾದ ಕಿಣ್ವಗಳು ತಯಾರಾಗುತ್ತವೆ. ನಾವು ಉಂಡಿದ್ದನ್ನೆಲ್ಲ ಕರಗಿಸುವ, ಮೀನು ಮಾಂಸಗಳನ್ನೇ ನಿರಾಯಾಸವಾಗಿ ಪಚನಗೊಳಿಸುವ ಶಕ್ತಿ ಚಾಲಿ ಸ್ರವಿಕೆಗಳು ಇವು. ಈ ಸ್ರವಿಕೆಗಳು ಸಣ್ಣ ಕರುಳಿನಲ್ಲಿ ಸುರಿಯಪಟ್ಟಾಗ ಮಾತ್ರ ಸಕ್ರಿಯವಾಗುತ್ತವೆ. ಸಣ್ಣ ಕರುಳಿನಲ್ಲಿ ಈ ಸ್ರವಿಕೆಗಳನ್ನು ತಡೆದುಕೊಳ್ಳುವ ಲೋಳ್ಪರೆಯ ಕವಚವಿರುತ್ತದೆ. ಆದರೆ ಮೇಧೋಜನಕ ಗ್ರಂಥಿಯಲ್ಲಿ ಇಲ್ಲ. ಮದ್ಯಪಾನದಿಂದ ಮೇಧೋಜನಕ ಗ್ರಂಥಿ ಉರಿಯೂತ ಹೊಂದಿದಾಗ ಆ ಗ್ರಂಥಿಯಲ್ಲಿಯೇ ಕಿಣ್ವಗಳು ಸಕ್ರಿಯಗೊಂಡು ಗ್ರಂಥಿಯನ್ನೇ ಜೀರ್ಣಿಸಲು ಪ್ರಾರಂಭಿಸುತ್ತವೆ. ಕಿಣ್ವಗಳಿಗೆ ಅದು ಒಂದು ಮಾಂಸ ಮಾತ್ರ. ಹೀಗಾಗಿ ಈ ರೋಗವನ್ನು ಗುಣಪಡಿಸುವುದು ತುಂಬಾ ಸವಾಲಿನ ಕೆಲಸ. ಅದು ಬಡವರನ್ನು ಕಾಣುವ ಶ್ರೀಮಂತ ಜೇಬಿನ ಅವಶ್ಯಕತೆ ಇರುವ ರೋಗ. ಅವನದು 1 ವಾರ ಸಾವು ಬದುಕಿನ ನಡುವಿನ ಸೆಣಸಾಟ. ಕೊನೆಗೂ ಗುಣಮುಖನಾದ. ನಮ್ಮ ಉಪಚಾರ ಅವಳ ಆರೈಕೆ ಫಲಿತಾಂಶ ನೀಡಿತು. ಆದರೆ ಈ ಬಾರಿ ಅವರು ಹೋಗುವಾಗ ತನ್ನ ಚೇಂಬರ್ನಲ್ಲಿ ಕುಳ್ಳಿರಿಸಿ ಮತ್ತೊಮ್ಮೆ ಎಲ್ಲ ತಿಳಿ ಹೇಳಿದೆ. ಮರಣದ ದಾರಿಯನ್ನು ಅದಾಗಲೇ ಅರ್ಧ ಕ್ರಮಿಸಿ ತಿರುಗಿ ಬಂದಿದ್ದಾನೆಂದು. ಇನ್ನೊಮ್ಮೆ ಹೀಗಾದರೆ ಬದುಕಿ ಉಳಿಯುವುದು ಕಷ್ಟವೆಂದು. ಅವನು ಕುಡಿಯುವುದನ್ನು ಬಿಡಲು ಮನಸ್ಸು ಮಾಡಿದರೆ ಅದಕ್ಕಾಗಿಯೇ ಒಳ್ಳೆಯ ಔಷಧಿ ಕೇಂದ್ರಗಳು ಇವೆ ಎಂದು ತಿಳಿ ಹೇಳಿದೆ. ಕುಡಿಯುವುದು ಗೀಳಾದಾಗ ಮನಸ್ಸಲ್ಲದೆ ದೇಹದ ಎಲ್ಲ ಜೀವಕೋಶಗಳು ಮದ್ಯಾವಲಂಬಿಯಾಗಿ ಬಿರುತ್ತದೆ. ಮದ್ಯವಿಲ್ಲದೆ ಬದುಕೇ ಇಲ್ಲದ ಸ್ಥಿತಿ. ಅವನು ತಲೆ ತಗ್ಗಿಸಿ ಕುಳಿತಿದ್ದ. ಅವಳು ಅವನೆಡೆಗೆ ನೋಡುತ್ತಿದ್ದ. ಆದರೆ ಅವಳ ಮುಖದಲ್ಲಿ ಸಿಟ್ಟಿರಲಿಲ್ಲ. ಅದೇನೋ ದೃಢ ನಿರ್ಧಾರ. ತಮ್ಮ ಉಪಕಾರ ಬಹಳ ಆತ್ರಿ. ಆ ಬರ್ತೀನ್ರಿ ಸಾಹೇಬ್ರ ಅಂದವಳು. ಗಂಡನಿಗೆ ಆಸರೆಯಾಗುತ್ತಾ ಹೊರ ನಡೆದಿದ್ದಳು. ಅವನೆಡೆಗೆ ಅವಳದು ಅವಿಚ್ಛಿನ್ನ ಪ್ರೀತಿ, ಕ್ಷಮಯ, ಧರಿತ್ರಿ. ಮುಂದೆ ಅನೇಕ ತಿಂಗಳುಗಳವರೆಗೆ ಅವರು ಬರಲಿಲ್ಲ. ಬಹುಶಃ ಬೇರೆ ವೈದ್ಯರ ಕಡೆಗೆ ಹೋಗಿರಬಹುದು ಅಂದುಕೊಂಡೆ. ಅಥವಾ ಅವನು ಪುನಃ ಕುಡಿದು ಪೂರಾ ಹಾಳಾಗಿ ಬಿಟ್ಟನು ಎಂಬ ಆತಂಕ ಕಾಣುತ್ತಿತ್ತು. ಆದರೆ ಅವೆರಡು ಆಗಿರಲಿಲ್ಲ. ಹೆಂಡತಿ ಪವಾಡವನ್ನೇ ಮಾಡಿಬಿಟ್ಟಿದ್ದಳು. ಇತ್ತೀಚೆಗೆ ಅವರು ಮತ್ತೆ ಬಂದಿದ್ದರು. ಇಬ್ಬರು ಗೆಲುವಾಗಿದ್ದರು. ಅವನು ಆರೋಗ್ಯವಾಗಿದ್ದ, ಜೊತೆಗೆ ಅವರ ಬಗಲಲ್ಲೊಂದು ಮಗು. ನನಗೆ ಆನಂದ ಆಶ್ಚರ್ಯ. ಹೇಗೆ ಸಾಧ್ಯವಾಯಿತು ಎಂದು ಕೇಳಿದರೆ ಅವಳೊಂದು ಸುಂದರ ಸಾಧನೆಯ ಕತೆ ಹೇಳಿದಳು. ಮನೆ ತಲುಪಿದೊಡನೆ ಇಬ್ಬರದು ಸಮಾಲೋಚನೆ. ಅವನದು ಮದ್ಯ ಬಿಡುವ ಮನಸ್ಸು, ಆದರೆ ದೇಹ ಅವಲಂಬಿತವಾಗಿದೆ. ಇವಳದ್ದು ವ್ಯಸನ ಬಿಡಿಸುವ ದೃಢ ನಿರ್ಧಾರ. ಮುಂದಿನದೆಲ್ಲ ಸಲೀಸು. ಅವನನ್ನು ಮನೆಯಿಂದ ಹೊರಗೆ ಬಿಡಲಿಲ್ಲ. ಮನೆಯಲ್ಲಿಯೇ ಮದ್ಯ ತಂದಿಟ್ಟಳು.
ತಾನೇ ಬಗ್ಗಿಸಿ ಕೊಡತೊಡಗಿದರು. ಆದರೆ ಅಲ್ಲೂ ಒಂದು ಜಾಣ್ಮೆ, ಕೊಡುವ ಪ್ರಮಾಣ ದಿನ ದಿನಕ್ಕೂ ಕಡಿಮೆ, ಜೊತೆಗೆ ಪೌಷ್ಟಿಕ ಆಹಾರ ಆತನ ಮನಸ್ಸಿಗೆ ದೇಹಕ್ಕೆ ಆಸರಿಯಾಗಿ ನಿಂತು ಬಿಟ್ಟಳು. ತನ್ನ ಬದುಕಿಗೆ ಎಲ್ಲ ಸಮಯವನ್ನು ಅವನ ಆರೋಗ್ಯಕ್ಕೆ ದಾರೆ ಎರೆದಳು. ಅವಳು ಅವನಿಗೆ ಮಡದಿ, ಗೆಳತಿ, ಮಾತೆ, ಗುರು, ವೈದ್ಯೆ ಎಲ್ಲ ಆಗಿಬಿಟ್ಟಿದ್ದಳು. 6 ತಿಂಗಳ ತಪಸ್ಸಿನಂತಹ ಪ್ರಯತ್ನ ಫಲ ನೀಡಿತ್ತು. ಅವನು ಮಧ್ಯೆ ತ್ಯಜಿಸಿ ಬಿಟ್ಟಿದ್ದ. ಮುಂದಿನದೆಲ್ಲ ಸೌಖ್ಯ ಮಾತ್ರ. ಪಡಿಲಲ್ಲೊಂದು ಮಗು, ಮುಖದಲ್ಲಿ ತೃಪ್ತಿಯ ನಗು. ಪ್ರೀತಿಗೆ ಎಲ್ಲವನ್ನು ಗೆಲ್ಲುವ ಶಕ್ತಿ ಇದೆ ಎಂದು ಮತ್ತೊಮ್ಮೆ ಸಾಬೀತಾಯಿತು. ಕತೆ ಕೇಳಿದ ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಮದ್ಯ ಕುಡಿದು ಬದುಕನ್ನು ಹಾಳು ಮಾಡಿಕೊಂಡ ಎಷ್ಟೋ ದಾಂಪತ್ಯಕ್ಕೆ ಒಂದು ಪ್ರೇರಣೆಯಾಗಲಿ, ಮದ್ಯ ಕುಡಿಯುವುದನ್ನು ಬಿಡುವಂತೆ ಅವರಿಗೆ ಸ್ಫೂರ್ತಿ ನೀಡಲಿ ಅಂತ ಹಾರೈಸ್ತಾ ಧನ್ಯವಾದಗಳು. ಮುಂದಿನ ಕತೆ ಮುಂದಿನ ವಾರ.